ವೀಕ್ಷಕರೇ ಕರ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ಆರ್ ಎ ಲೋಹಾನಿ. ರಾಜ್ಯ ಸರ್ಕಾರದಲ್ಲಿ ಒಂದಿಷ್ಟು ಬದಲಾವಣೆಗಳು, ಒಂದಿಷ್ಟು ಕ್ರಿಯಾತ್ಮಕ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಶಶಿಕಲಾ ಜೊಲ್ಲೆ ಅವರು ವಕ್ಫ್ ಖಾತೆಯ ಸಚಿವರಾದರು, ಅದರ ಬಳಿಕ ಅಧಿಕಾರಿಗಳ ಸಭೆ ನಡೆಸಿದರು. ಸಭೆಯ ಬಳಿಕ ಅವರು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟರು. ಅಂದರೆ ಕ್ಯಾನ್ಸರ್ ಪೀಡಿತ ಮಹಿಳೆಯರಿಗೆ 1 ಲಕ್ಷ ರೂಪಾಯಿವರೆಗೆ ವಕ್ಫ್ ಇಲಾಖೆಯಿಂದ ಅನುದಾನ ಕೊಡುವಂಥದ್ದು ಅಥವಾ ಸಹಾಯಧನ ಕೊಡುವಂಥ ಪ್ರಕ್ರಿಯೆ. ಅದಾಗಿ 1-2 ದಿನಗಳ ಬಳಿಕ ರಾಜ್ಯ ಸರ್ಕಾರದ ಭಾಗವೇ ಆಗಿರುವ ಶಾಸಕರಾಗಿರುವ ಬಸವರಾಜ್ ಯತ್ನಾಳ್ರವರು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟರು. ಕ್ಯಾನ್ಸರ್ ಪೀಡಿತ ಮುಸ್ಲಿಂ ಮಹಿಳೆಯರಿಗೆ ಅನುದಾನವನ್ನು ಕೊಡಬಾರದು ಅನ್ನುವಂಥದ್ದು. ಸೊ ಒಂದು ಸರ್ಕಾರದ ಭಾಗವಾಗಿ, ಯೋಜನೆಯಾಗಿ, ಒಂದು ಘೋಷಣೆಯಾಗಿದೆ. ಅದಕ್ಕೆ ಮುಸ್ಲಿಮರು ಎನ್ನುವ ಒಂದು ಪಟ್ಟಿ ಇರೋದರಿಂದ ಅದು ಆಕ್ಷೇಪ ವ್ಯಕ್ತವಾಗ್ತದೆ. ಸೊ ಈ ವಿಷಯದಲ್ಲಿ ಬಿಜೆಪಿಯಲ್ಲಿರುವ ಮುಸ್ಲಿಮರು ಅಥವಾ ಅಲ್ಪಸಂಖ್ಯಾತ ಮೋರ್ಚಾದ ಪದಾಧಿಕಾರಿಗಳು ಅಥವಾ ಮುಸ್ಲಿಮ ಇರುವಂತಹ ಪ್ರಮುಖರು ಏನು ಹೇಳ್ತಾರೆ ಅನ್ನುವಂಥ ಪ್ರತಿಕ್ರಿಯೆ ಕೇಳುವಂಥ ಅಭಿಪ್ರಾಯ ನಮ್ಮದಾಗಿದೆ. ಸೊ ಈ ವಿಷಯದಲ್ಲಿ ನಾವು ರಹೀಂ ಉಚ್ಚಿಲ್, ಇವರು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಕೂಡ ಹೌದು ಮತ್ತು ಬಿಜೆಪಿಯಲ್ಲಿ ಸಕ್ರಿಯ ಮುಸ್ಲಿಂ ಕಾರ್ಯಕರ್ತ ನಾಯಕ ಕೂಡ ಹೌದು, ಅವರನ್ನು ನಾವು ಅದು ಪ್ರತಿಕ್ರಿಯೆಯನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇವೆ. ರಹೀಂ ಉಚ್ಚಿಲ್ ಅವರೇ, ಸೊ ನನ್ನ ಅಭಿಪ್ರಾಯ, ಯಾಕೆ ಮುಸ್ಲಿಮನ್ನು ಅನ್ನುವ ವಿಷಯ ಬಂದಾಗ ಬಿಜೆಪಿಯವರು ಆಕ್ಷೇಪ ವ್ಯಕ್ತಪಡಿಸ್ತಾರೆ? ಅದಕ್ಕಿಂತ ಮುಖ್ಯವಾದ ಪ್ರಶ್ನೆ ನನ್ನದು, ಯಾಕೆ ಈ ಆಕ್ಷೇಪವನ್ನು ಕೇಳಿಕೊಂಡು ನೀವು ಸುಮ್ಮನೆ ಇರ್ತೀರಿ ಅಂತ? ಖಂಡಿತವಾಗಿ ಇಲ್ಲಿ ಸುಮ್ಮನೆ ಇರುವುದಿಲ್ಲ. ಈ ಆಕ್ಷೇಪ ಬಂದಿದ್ದಕ್ಕಾಗಿಯೇ ನಾನು ಹೊರ ರಾಜ್ಯದಲ್ಲಿ ಇದ್ದರೂ ಕೂಡ ನಿಮ್ಮ ಮಾಧ್ಯಮ ಕೇಳಿದ ತಕ್ಷಣ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರುವುದು. ಬೇರೆ ಬೇರೆ ಮಾಧ್ಯಮಗಳಿಗೆ ಕೂಡ ನಾನು ಪ್ರತಿಕ್ರಿಯೆಯನ್ನು ನಾನು ಈಗಾಗಲೇ ನಾನು ಕೊಟ್ಟಿದ್ದೇನೆ. ಇದು ಒಂದನೆಯದಾಗಿ ಬಹಳ ಸ್ಪಷ್ಟವಾಗಿ ನಾವು ಹೇಳ್ತಾ ಇರುವುದು ಏನಂತ ಹೇಳಿದ್ರೆ, ಅವರು ಕೇಳುವುದರ ಹಿಂದೆ ಇರತಕ್ಕಂತ ಅರ್ಥ ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಆ ಮೊಟ್ಟೆ ಕೊಡುವುದಿರಬಹುದು ಅಥವಾ ಬೇರೆ ಬೇರೆ ಭಾಗ್ಯಗಳನ್ನ ಇವರು ಕೊಡು, ಪ್ರವಾಸ ಭಾಗ್ಯ ಇರಬಹುದು, ಇದೆಲ್ಲ ಕೊಡುವಾಗ ಅಲ್ಲಿ ಹಿಂದುಳಿದ ವರ್ಗದವರಿಗೆ ಇಲ್ಲ, ದಲಿತರಿಗಿಲ್ಲ, ಅಲ್ಪಸಂಖ್ಯಾತ ಅರ್ಥ ಇತ್ತು, ಅದನ್ನು ಉದ್ದೇಶಿಸ್ಕೊಂಡು. ಆದ್ರೆ ಇದು ಹಾಗಲ್ಲ, ಇದು ವಕ್ಫ್ ಇಲಾಖೆಯಿಂದ ಕೊಡತಕ್ಕಂಥದ್ದು. ವಕ್ಫ್ ಇಲಾಖೆಯಲ್ಲಿ ಈಗಾಗಲೇ ಅನುದಾನ ಬಳಕೆಯಾಗಿಲ್ಲ, ಬಹಳಷ್ಟು ಅನುದಾನ ಹಾಗೆ ಇದೆ. ಆ ಇದ್ದಂತ ದುಡ್ಡನ್ನು ಇವರು ಬೇರೆ ಇದಕ್ಕೆ ಉಪಯೋಗ ಮಾಡ್ಲಿಕ್ಕೆ ಬರುವುದಿಲ್ಲ, ಅದನ್ನು ಮುಸಲ್ಮಾನರಿಗೆ ಮಾತ್ರ ಬದುಕಬೇಕನ್ನುವಂಥದ್ದು ಅದು ನಿಯಮ. ಇದು ಸರ್ಕಾರದ ದುಡ್ಡಲ್ಲ, ಅದು ಬಹಳ ಸ್ಪಷ್ಟವಾಗಿ ಮಾಡಬೇಕಾಗಿದೆ. ಸರ್ಕಾರದ ಈಗ ಮೊಟ್ಟ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬರುತ್ತೆ, ಅದೇ ರೀತಿ ಬೇರೆ ಬೇರೆ ಯೋಜನೆಗಳು ಏನಾಗಿದೆ ಅಂತ ಹೇಳಿದ್ರೆ ಬೇರೆ ಬೇರೆ ಇಲಾಖೆಗಳಿಂದ ಬರುತ್ತೆ. ಆ ಇಲಾಖೆಗಳು ಸಾರ್ವತ್ರಿಕವಾಗಿ ಎಲ್ಲರಿಗೂ ಸೇರಿದಂತ ಇಲಾಖೆ. ಆದ್ರೆ ವಕ್ಫ್ ಇಲಾಖೆ ಪ್ರತ್ಯೇಕವಾಗಿ ಅದು ಮುಸಲ್ಮಾನರಿಗೆ ಮಾತ್ರ ಇರತಕ್ಕಂತ ಇಲಾಖೆ. ಅದರಿಂದಾಗಿ ಈಗ ಹಜ್ಜಿಗೆ ಹೋಗುವಂತಹ ಸಬ್ಸಿಡಿ ಎಲ್ಲವನ್ನು ಬ್ಯಾನ್ ಮಾಡಿದ್ದಾರೆ. ಆ ಹಣವನ್ನು ಕೇಂದ್ರ ಸರ್ಕಾರ ಏನು ಮಾಡಿತ್ತು, ಅದನ್ನ ಶಾದಿ ಭಾಗ್ಯ ಅಂತ ಕೊಟ್ಟಿದ್ರು. ಕೆಲವರು ಕೇಳಿದ್ರು, ಆ ಶಾದಿ ಭಾಗ್ಯನ್ನು ವಿರೋಧಿಸ್ತೀರಿ, ಈ ಶಾದಿ ಭಾಗ್ಯಕ್ಕೆ ಯಾಕೆ ಬೆಂಬಲಿಸ್ತೀರಿ ಸಿದ್ದರಾಮಯ್ಯ ಕೊಟ್ಟಾಗ ಅಂತ ಕೇಳಿದ್ರು. ಅದು ಕೂಡ ಹಜ್ಜಿಗೆ ಹೋಗುವಂತಹ ಸಬ್ಸಿಡಿಯನ್ನ ಏನು ಕಮ್ಮಿ ಮಾಡಿದಾಗ ಅಲ್ಲಿ ಹೆಚ್ಚುವರಿಯಾಗಿ ಏನು ಉಳಿತದೆ ಅದನ್ನು ಅದು ಮುಸ್ಲಿಂ ಸಮಾಜಕ್ಕೆ ಸೀಮಿತ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಾವ ರೀತಿ ಶಾದಿ ಭಾಗ್ಯ 2-3 ಮಕ್ಕಳನ್ನು ಮಾಡಿ ಸುಖ ಸಂಪತ್ತಿಗೆ ಕೊಡುವಂತಹ ಶಾದಿ ಭಾಗ್ಯ ಅಲ್ಲ ಅದು. ಅಂದ್ರೆ ಅವರ ಉನ್ನತ ಶಿಕ್ಷಣವನ್ನು ಪಡಿಬೇಕು, ಅದರಲ್ಲಿ ಕಂಡೀಷನ್ ಹಾಕಿದ್ರು ಕೇಂದ್ರದಲ್ಲಿ ಕೊಡಬೇಕಂದ್ರೆ. ಓಕೆ, ನಾವು ಅದನ್ನು ಒಪ್ಕೊಳ್ತೇವೆ, ಬಟ್ ನಮ್ಮ ನಮ್ಮ ಪ್ರಶ್ನೆ ಇರೋದು ಅಲ್ಲ ಇಲ್ಲಿ. ಅಂದ್ರೆ ನಿಮಗೆ ಗೊತ್ತಿದೆ ವಕ್ಫ್ ಆಸ್ತಿ ಬೇರೆದಕ್ಕೆ ವಿನಿಯೋಗ ಆಗೋದಿಲ್ಲ ಅಂತ. ಸರ್ಕಾರದ ಭಾಗವಾಗಿ ಇಷ್ಟು ಅಂದ್ರೆ ದೊಡ್ಡ ಅನುಭವ ಇರುವಂತಹ ಯತ್ನಾಳ್ರವರು ಒಂದು ಸಣ್ಣ ವಿಷಯವನ್ನ ಹೀಗೆ ಅಂದ್ರೆ ಗೊತ್ತಿದ್ದ ವಿಷಯವನ್ನ ಯಾಕೆ ಈ ರೀತಿ ರಾಜಕೀಯ ಮಾಡ್ತಾರೆ, ಅಥವಾ ಮುಸ್ಲಿಂ ಅನ್ನುವ ಕಾರಣಕ್ಕಾಗಿ ಅದು ಮುಸ್ಲಿಮರಿಗೆ ದಕ್ಕಬಾರದು ಅಂತ ಅಡ್ಡಗಾಲಾಗ್ತಾರೆ? ಮೊದಲನೇದಾಗಿ ಈ ಹಿಂದೆ ಹೆತ್ನಾಳ್ರವರು ಒಂದು ಹೇಳಿಕೆಯನ್ನು ಕೊಟ್ಟರು, ನನ್ನ ಕಚೇರಿಗೆ ಟೊಪ್ಪಿ ಗಡ್ಡೆ ಇಟ್ಟುಕೊಂಡು ಬರಬಾರ್ದಂತ. ಆಗ ಬಹಿರಂಗವಾಗಿ ಎಲ್ಲ ಮಾಧ್ಯಮದಲ್ಲಿ ಅವರ ವಿರುದ್ಧ ನಾನು ಪ್ರತಿಕ್ರಿಯೆ ಕೊಟ್ಟವನು ಮತ್ತು ಖಂಡಿಸಿದವನು. ಈಗಲೂ ಕೂಡ ಯತ್ನಾಳ್ರವರು ಯಾರೇ ಆಗಲಿ, ಅವರು ಎಷ್ಟೇ ದೊಡ್ಡ ನಾಯಕರಾಗಲಿ, ಅವರಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ಭಾರತೀಯ ಜನತಾ ಪಾರ್ಟಿ ಕೊಡುವುದಿಲ್ಲ, ನಾವು ಕೊಡುವುದಿಲ್ಲ ಇಂತ ಹೇಳಿಕೆಗಳಿಗೆ. ಅವರು ದಿನಕ್ಕೆ ಒಂದು ಹುಚ್ಚುನಾಯಿ ಹಾಗೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಾನೊಬ್ಬ ಬಿಜೆಪಿ ನಾಯಕನಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ಮುಸ್ಲಿಂ ಸಮಾಜದ ವಿರುದ್ಧ ಇನ್ನು ಮುಂದಕ್ಕೆ ಅವರು ಈ ರೀತಿಯ ಮಾತುಗಳನ್ನು ಆಡಿದ್ರೆ ಇಡೀ ಮುಸ್ಲಿಂ ಸಮಾಜ ಅವರ ವಿರುದ್ಧ ದಂಗೆ ಹೇಳಬೇಕಾಗ್ತದೆ. ನಾನು ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತ ಮೋರ್ಚಾದ ನಾಯಕನಾಗಿ ಒಬ್ಬ ಮುಸಲ್ಮಾನಾಗಿ ನಾನು ಯತ್ನಾಳ್ರವರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ, ನಿಮ್ಮ ನಾಲಿಗೆಯನ್ನು ನೀವು ಬಿಗಿ ಹಿಡಿದು ನೀವು ಮಾತಾಡಬೇಕು. ಮುಸಲ್ಮಾನರು ಈ ದೇಶದ ಪ್ರಜೆಗಳು, ನಾವು ಕೂಡ ಎಲ್ಲ ಟ್ಯಾಕ್ಸ್ ಕೊಡ್ತಾ ಇದ್ದೇವೆ. ನಿಮ್ಮ ಈ ಜೋಕರ್ ತರದ ಹೇಳಿಕೆಗಳಿಗೆ ನಾವು ಇನ್ನು ಮುಂದಕ್ಕೆ ನಾವು ಬೇಸತ್ತಿದ್ದೇವೆ, ಇನ್ನು ನಾವು ಹೋರಾಟ ಮಾಡಬೇಕಾಗ್ತದೆ. ನಿಮ್ಮ ಪ್ರಚಾರಕ್ಕೋಸ್ಕರ, ನಿಮ್ಮ ರಾಜಕೀಯ ತೆವಳಿಗೋಸ್ಕರ ಮುಸ್ಲಿಂ ಸಮಾಜದ ಹೆಸರು ನಿಮ್ಮ ನಾಲಿಗೆಯಲ್ಲಿ ಹೇಳಲಿಕ್ಕೆ ನಿಮಗೆ ನೀವು ಅನರ್ಹರು. ಈಗಾಗಲೇ ನಾವು ಹೇಳ್ತಾ ಇದ್ದೇವೆ, ನೀವು ಬಾಯಿ ಬಿಗಿದು ಹಿಡಿದು ಇದುಕೊಳ್ಳೋದು ಒಳ್ಳೇದನ್ನತಕ್ಕಂಥ ಎಚ್ಚರಿಕೆಯನ್ನು ನಿಮ್ಮ ಮಾಧ್ಯಮದಲ್ಲಿ ಕೊಡ್ತಾ ಇದ್ದೇವೆ. ನಾವು ನಮ್ಮ ಹಕ್ಕನ್ನು ಪಡೀತಾ ಇದ್ದೇವೆ. ನಮ್ಮ ಹಕ್ಕನ್ನು ಪಡೀಲಿಕ್ಕೆ ಯಾಕೆ ಕೊಟ್ರು ಅಂತ ಕೇಳಲಿಕ್ಕೆ ನೀವು ಯಾರು? ನಿಮ್ಗೆ ಅವನ ನಿಮ್ಗೆ ಬೇಕಾದ್ರೆ ಕೋರ್ಟ್ ಇದೆ, ನ್ಯಾಯಾಲಯ ಇದೆ, ಹೋಗಿ ವಿಚಾರಿಸಿ. ಅದು ಬಿಟ್ಟು ಸಾರ್ವಜನಿಕವಾಗಿ ಇವತ್ತು
ಮುಸ್ಲಿಂ ಸಮಾಜ ಬಿಜೆಪಿ ಮಾಡತಕ್ಕಂತ ಒಳ್ಳೆ ಕೆಲಸಕ್ಕೆ ಹತ್ತಿರವಾಗ್ತಾ ಇರುವಾಗ ನೀವು ದೊಣ್ಣೆಯನ್ನ ಹಿಡಿದು ದೂರ ಓಡಿಸತಕ್ಕಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ನರೇಂದ್ರ ಮೋದಿ ಅವರು ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅಂತ ಹೇಳಿ ಎಲ್ಲರನ್ನು ಒಗ್ಗೂಡಿಸುವಾಗ ನೀವು ದೊಣ್ಣೆ ಹಿಡಿದು ಜನರನ್ನು ದೂರ ಓಡಿಸತಕ್ಕಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಿಮ್ಮ ವಿರುದ್ಧ ಶಿಸ್ತು ಕ್ರಮ ತೆಗೀಲಿಕ್ಕೆ ನಾವು ಕರ್ನಾಟಕ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳಿಗೂ ನಾವು ಪತ್ರ ಬರೀತೇವೆ, ಮಾತ್ರವಲ್ಲ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ರವರಿಗೂ ಪತ್ರ ಬರೀತೇವೆ. ನೀವು ನಮ್ಮ ಪಕ್ಷಕ್ಕೆ ಒಂದು ಕ್ಯಾನ್ಸರ್ ಇದ್ದ ಹಾಗೆ, ಇದೇ ಶಬ್ದವನ್ನು ಬಳಸ್ತೇವೆ. ಇಲ್ಲಿ ಒಳ್ಳೆ ರೀತಿಯ ಬೆಳವಣಿಗೆ ಆಗ್ತಾ ಇದೆ, ಎಲ್ಲರೂ ಸೌಹಾರ್ದ ಬದುಕುವಾಗ ನೀವು ಈ ಪಕ್ಷಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಒಂದು ಕ್ಯಾನ್ಸರ್ ಇದ್ದ ಹಾಗೆ. ಒಂದು ವಿಷಯ ಓಕೆ ಒಪ್ಕೊಳ್ಳುವ, ನಿಮ್ಮ ಮಾತನ್ನ ಒಪ್ಕೊಳ್ಳುವ. ಆದ್ರೆ ಒಂದು ಇಲ್ಲಿ ಇದೆ, ಇಂಥ ಪ್ರಶ್ನೆಗಳು ಯಾಕೆ ಉದ್ಭವಿಸ್ತವೆ ಅಂತಾದ್ರೆ, ಯಾವುದೇ ಒಬ್ಬ ಮುಸ್ಲಿಂ ಪ್ರತಿನಿಧಿ ಬಿಜೆಪಿಯನ್ನ ಸರ್ಕಾರವನ್ನ ಸರ್ಕಾರದಲ್ಲಿ ಭಾಗಿಯಾಗಿಲ್ಲ ಅಥವಾ ಸಚಿವನಾಗಿಲ್ಲ. ಆದ್ದರಿಂದ ಈ ವಿಷಯವನ್ನ ಉಳಿದವರಿಗೆ ಮನವರಿಕೆ ಮಾಡಿಕೊಳ್ಳಲು ಅವರು ವಿಫಲರಾಗ್ತಾ ಇದ್ದಾರೆ. ಯಾರು ವಕ್ಫ್ ಕಮಿಟಿಗೋ ಅಥವಾ ಹಜ್ ಇಲಾಖೆಗೋ ಅಥವಾ ಮುಸ್ಲಿಂ ಅಲ್ಪಸಂಖ್ಯಾತ ಇಲಾಖೆಗೂ ಸಚಿವರಾಗ್ತಾ ಇದ್ದಾರೆ, ಅವರು ತಮ್ಮ ಸರ್ಕಾರದವರಿಗೆ ಇಲ್ಲೇನು ನಡೀತಾ ಇದೆ, ಇಲ್ಲಿಯ ಕಾರ್ಯಕ್ರಮವೇನು, ಇದು ಯಾರಿಗೆ ವ್ಯಾಪ್ತಿಗೆ ಬರ್ತದೆ, ಇಂಥದ್ದನ್ನ ಸಚಿವರಿಗೂ ಮತ್ತು ಜನರಿಗೂ ಮತ್ತು ಮನವರಿಕೆ ಮಾಡುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಆದ್ದರಿಂದ ಈ ಪ್ರಶ್ನೆಗಳು ಉದ್ಭವಿಸ್ತಾ ಇದ್ದಾವೆ. ಏನಂತೀರಿ? ಇಲ್ಲ, ಅದಕ್ಕೆ ನಾನು ಬಿಜೆಪಿಯನ್ನು ತೆಗಳುವುದಿಲ್ಲ, ಬಿಜೆಪಿಯನ್ನು ದೂಷಿಸುವುದಿಲ್ಲ. ಜನಪ್ರತಿನಿಧಿ ಬಿಜೆಪಿ ಮುಸಲ್ಮಾನರಿಗೆ ಕೊಡುವಂತ ಯಾವುದೇ ರೀತಿಯ ವಾತಾವರಣ ನಿರ್ಮಾಣ ಆಗಿಲ್ಲ. ಈ ಮುಸ್ಲಿಂ ಸಮಾಜಕ್ಕೆ ಇನ್ನೊಂದು ಹೇಳ್ತಾ ಇದ್ದೇನೆ, ಸ್ವರ್ಗವನ್ನೇ ಧರೆಗೆಳೆದು ಕೊಟ್ಟರು ಕೂಡ ಇವರು ಬಿಜೆಪಿಗೆ ಓಟ್ ಹಾಕುವುದಿಲ್ಲ, ಇವರು ಬಿಜೆಪಿಯನ್ನು ಬೆಂಬಲಿಸುವುದಿಲ್ಲ. ಬೆರಳೆಣಿಕೆಯ ಮಂದಿ ಬೆಂಬಲಿಸಿದ್ದಾರೆ ಅನ್ನುವ ಕಾರಣಕ್ಕಾಗಿ ಇಲ್ಲಿ MLC ಮಾಡುವುದು, ಮಿನಿಸ್ಟರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ದಾರೆ ಏರಿದ ಕಾರಣಕ್ಕೆ ಅವರು ಕೊಡ್ತಾ ಇದ್ದಾರೆ, ಆದ್ರೆ ಬಿಜೆಪಿಗೆ ಮುಸಲ್ಮಾನರು ಇನ್ನೂ ಹಿಂದೇಟು ಹಾಕ್ತಾ ಇದ್ದಾರೆ. ಮುಸಲ್ಮಾನರಿಗೆ ನಾನು ಕೇಳ್ತಾ ಇರೋದಿಷ್ಟೇ, ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅಂತ ಹೇಳಿಕೊಂಡು ಮುಸ್ಲಿಮಾನರು ಬೆಂಬಲ ಕೊಡದೇ ಇದ್ರು, ಈ ಸರ್ಕಾರಗಳು ಬೊಂಬೈ ಸರ್ಕಾರ ಇರ್ಬೋದು, ನರೇಂದ್ರ ಮೋದಿ ಸರ್ಕಾರ ಇರ್ಬೋದು, ಇಲ್ಲಿ ಜಾತಿ ಧರ್ಮ ಪಂಥ ಪಂಗಡ ನೋಡದೆ ಸಾಮಾಜಿಕ ನ್ಯಾಯ ನಿಷ್ಠೆಯಲ್ಲಿ ಇಷ್ಟೆಲ್ಲ ಕೊಡ್ತಾ ಇದೆ, ಅದನ್ನ ನಾವು ಅಭಿನಂದಿಸ್ತೇವೆ. ಆದ್ರೆ ಇದು ಅಭಿನಂದಿಸುವ ಸಂದರ್ಭದಲ್ಲಿ ಇಂತಹ ಯತ್ನಾಳ್ರಂತ ವ್ಯಕ್ತಿಗಳು ಇಂತಹ ಹೇಳಿಕೆಗಳನ್ನು ಕೊಡುವುದಕ್ಕೆ ನಾನು ವೈಯಕ್ತಿಕವಾಗಿ ಯತ್ನಾಳ್ರಂತ ವ್ಯಕ್ತಿಗಳನ್ನು ಮಾತ್ರ ವಿರೋಧಿಸ್ತೇನೆ ಹೊರತು ನಮಗೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿ ನಾನು ಭಾರತೀಯ ಜನತಾ ಪಾರ್ಟಿಯ ದೂರುವುದಿಲ್ಲ. ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ನಿಲುವು ಸರಿಯಾಗಿದೆ, ಇನ್ನು ಮುಸ್ಲಿಂ ಸಮಾಜ ಅಲ್ಲ. ಒಂದು ಅಲ್ಪಸಂಖ್ಯಾತ ಇಲಾಖೆಗೆ ಒಬ್ಬ ಅಲ್ಪಸಂಖ್ಯಾತ ಸಚಿವನನ್ನು ನೇಮಿಸ ಮಾಡದಷ್ಟು ಹೀನಾಯವಾಗಿದೆಯಾ ಪರಿಸ್ಥಿತಿ? ಅಲ್ಲ ಅಲ್ಲ, ಯಾಕಂತ ಹೇಳಿದ್ರೆ ಈಗ ನಾವು ಕೂಡ ಪೂರ್ಣ ಪ್ರಮಾಣದ ಬಹುಮತದಲ್ಲಿ ಬಂದ ಸರ್ಕಾರ ಅಲ್ಲ, ನಾವು ಕೂಡ 17-15 ಮಂದಿ ಬಹಳ ಒಂದು ಪ್ರೀತಿ ಇಟ್ಟು ನಮ್ಮಲ್ಲಿಗೆ ಬಂದ ಪರಿಣಾಮವಾಗಿ ಈ ಸರ್ಕಾರ ಆಗಿದೆ. ಹೀಗೆ ಆಗಿರ್ಬೇಕಾದ್ರೆ ಅವರಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು, ಸಚಿವ ಸ್ಥಾನ ಅವರಿಗೆ ಮೊದಲ ಆದ್ಯತೆ ಕೊಡಬೇಕು. ಮುಸಲ್ಮಾನರು ಅದೇ ಒಂದು 5% ಆಗಿ ಕರೆಕ್ಟ್ ಆಗಿ ಬೆಂಬಲ ಕೊಟ್ಟಿದ್ರೆ ಇವತ್ತು 14 ಮಂದಿಗಳ ಅವಶ್ಯಕತೆ ಇರಲಿಲ್ಲ. ಮುಸಲ್ಮಾನರು ಬೇರೆ ಬೇರೆ ಕಡೆಗಳಲ್ಲಿ ಬೆಂಬಲವನ್ನು ಕೊಟ್ಟಿದ್ರೆ ನಮಗೆ ನೈತಿಕ ಹಕ್ಕಿತ್ತು, ನನಗೂ ಕೊಡಿ ಅಂತ ಹೇಳಿ ಕೇಳುವಂತದ್ದು. ಅಥವಾ ನಮ್ಮ ನಾಯಕ ನಮಗೆ ನೈತಿಕ ಹಕ್ಕಿಲ್ಲ ಯಾಕೆಂತೇಳಿ ನಮ್ಮ ಸಮಾಜ ಬಿಜೆಪಿಯನ್ನು ಬೆಂಬಲಿಸಿಲ್ಲ, ಆದ್ರೂ ಕೂಡ ಅಲ್ಪಸಂಖ್ಯಾತ ಆಯೋಗ ಕೊಟ್ಟಿದೆ, KMDC ಕೊಟ್ಟಿದೆ, ಬ್ಯಾರಿ ಅಕಾಡೆಮಿ ಅಂತ ಕೊಟ್ಟಿದೆ. ಆದ್ರೆ ಒಂದು ಹೇಳ್ತೇನೆ, ನಮ್ಮ ಕೂಡ ಜವಾಬ್ದಾರಿ ಆಗ್ತದೆ ಇಂಥದ್ದನ್ನು ಮಾತಾಡ್ಲಿಕ್ಕೆ. ನಾಳೆ ಮಹಾಶರ ಮೈದಾನ ಇದೆ, ನಾನು ಬ್ಯಾರಿ ಅಕಾಡೆಮಿ ಅಧ್ಯಕ್ಷ ಅಂತ ಹೇಳಿದ್ರೆ ಸರ್ಕಾರದ ಒಂದು ಭಾಗವಾಗಿ ಇದ್ದುಕೊಂಡೇ ನಾನು ಎತ್ತೇಳರನ್ನು ಖಂಡಿಸ್ತೇನೆ. ಈ ಕೆಲಸವನ್ನು ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷ ಅಂತ ನಾವು ಕೊಟ್ಟಿದ್ದೇವೆ, ಅವ್ರು ಮಾಡಬೇಕು. KMDC ಅಂತ ಏನು ಕೊಟ್ಟಿದ್ದ ಅದು ಅಧಿಕಾರ ಪಡೀಲಿಕ್ಕಾಗಿ ಅಲ್ಲ, ಅಧಿಕಾರ ಇಲ್ಲಿ ಪಡಿಬಹುದು, ನಮ್ಮ ಸಮಾಜವನ್ನು ನಾವು ಎದುರಿಸಬೇಕು. ಇವತ್ತು ಬ್ಯಾರಿ ಅಕಾಡೆಮಿ ಅಧ್ಯಕ್ಷನಾಗಿ ನಾನು ಇಷ್ಟು ಧೈರ್ಯದಿಂದ ಮಾತಾಡಿದ ಹಾಗೆ ರಾಜ್ಯ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರು ಮಾತಾಡಬೇಕು, ಯತ್ನಾಳ್ರ ವಿರುದ್ಧ ಕ್ರಮ ತಗೊಳ್ಬೇಕು, ಸಂವಿಧಾನ ಬದ್ಧಂತ ಹುದ್ದೆ. ಯತ್ನಾಳ್ರ ಬಗ್ಗೆ ಯಾರಲ್ಲಿ ಕೇಳಲಿಕ್ಕಿಲ್ಲ, ಸ್ವಯಂ ಅಲ್ಲ. ಯತ್ನಾಳರ ವಿಷಯಕ್ಕೆ ಬರುವುದಾದ್ರೆ ಅಲ್ಪಸಂಖ್ಯಾತ ನಾಯಕರೇ ಮಾತಾಡಲಿ ಅಥವಾ ಇನ್ಯಾರೇ ಮಾತಾಡಲಿ, ಅವರ ಹೈಕಮಾಂಡ್ ಅವರ ವಿಷಯದಲ್ಲಿ ಸಾಫ್ಟ್ ಕಾರ್ನರ್ ಆಗಿದೆ. ಅಂದ್ರೆ ಈವರೆಗೂ ಯಡಿಯೂರಪ್ಪನವರ ವಿರುದ್ಧ ಮಾತಾಡಿದ್ರು ಅಥವಾ ಬಿಜೆಪಿ ಸರ್ಕಾರದ ವಿರುದ್ಧ ಮಾತಾಡಿದ್ರು ಕೂಡ ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಿಲ್ಲ. ಈಗಲೂ ಕೂಡ ಅವರು ಸರ್ಕಾರದ ಯೋಜನೆಯನ್ನೇ ವಿರೋಧಿಸ್ತಾ ಇದ್ದಾರೆ, ಆದರೂ ಕೂಡ ಅವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೀವು ಅಲ್ಪಸಂಖ್ಯಾತರ ನೆಪಕ್ಕೆ ಮಾತ್ರ ನೀವು ಇಲ್ಲಿ ಮಾತಾಡ್ಲಿಕ್ಕೆ ಮಾತ್ರ. ಈಗ ನೋಡಿ, ನಾನು ಬಳಸಿದಂತ ಶಬ್ದ, ನಾನು ಬಳಸಿದಂತ ಪದ ಬಳಕೆ, ಇದು ಸಾರ್ವಜನಿಕ ಬಳಕೆ ಆಗಿರುವುದು. ಇದು ನಿಮ್ಮ ಮಾಧ್ಯಮನ ಸಹಸ್ರಾರು ಸಂಖ್ಯೆಯಲ್ಲಿ ನಾನು ನೋಡ್ತಾ ಇದ್ದಾರೆ. ರಹಿಮುಚ್ಚಿಲ್ಲ ನಿಲುವೇನು? ನನಗೆ ನನ್ನ ಸಮುದಾಯ ಮುಖ್ಯ, ನನ್ನ ಧರ್ಮ ಮುಖ್ಯ, ನನ್ನ ಇಸ್ಲಾಂ ಧರ್ಮ ಮುಖ್ಯ, ಆ ನಂತರ ನನ್ನ ರಾಜಕೀಯ. ನನ್ನ ಧರ್ಮಕ್ಕೋಸ್ಕರ ಇಂತಹ ಒಂದಲ್ಲ 100 ರಾಜಕೀಯ ಪದಗಳನ್ನು ನಾನು ತ್ಯಾಗ ಮಾಡ್ಲಿಕ್ಕೆ ಸಿದ್ಧನಿದ್ದೇನೆ. ನನ್ನ ಧರ್ಮಕ್ಕೆ ಅಪಮಾನ ಮಾಡುವ ಕೆಲಸಗಳನ್ನು ಯಾರೇ ಮಾಡಿದರೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರು ಅವರಿಗೆ ಸಂವಿಧಾನಬದ್ಧವಾದ ಹುದ್ದೆ ಇದ್ರು ಕೂಡ ಶೋಕಾಸ್ಟ್ ನೋಟಿಸ್ ಕೊಟ್ಟು ಪ್ರಶ್ನೆ ಮಾಡ್ಬೇಕು, ಅವ್ರು ಮಾಡ್ತಾ ಇಲ್ಲ. ಅದನ್ನು ನಿಮ್ಮ ಮುಂದೆ ಪ್ರಶ್ನಿಸ್ತೇನೆ. KMBC ಅಂತ ತಗೊಂಡು ಇವರು ಕೋಟ್ಯಾಂತರ ರೂಪಾಯಿ ದುಡ್ಡು ಸುರಿದು ಮನೆಯೊಳಗೆ ಕೂತ್ಕೊಳ್ಳಿಕ್ಕೆಲ್ಲ ಕೊಟ್ಟಿರುವುದು ಸಮುದಾಯವನ್ನು ಪ್ರತಿನಿಧಿಸ್ಲಿಕ್ಕೆ, ಇವ್ರು ಮಾಡ್ತಾ ಇಲ್ಲ, ನಾನು ಮಾಡ್ತಾ ಇದ್ದೇನೆ.
ನಾನು ಯತ್ನಾಳ್ರನ್ನು ಖಂಡಿಸಿದ ಕಾರಣಕ್ಕಾಗಿ ಯತ್ನಾಳ್ರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿಸಕ್ಕಿದೆ. ಯತ್ನಾಳ್ರವರ ಅಶಬ್ದ ಮಾಡಿದ್ದಕ್ಕಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಅಥವಾ ನನ್ನ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯಿಂದ ನಾಳೆ ಕಿತ್ತೊಗೆಯುವುದಾದರೆ ನಾನು ಸಂತೋಷ ಪಡ್ತೇನೆ. ನನ್ನ ಸಮುದಾಯಕ್ಕೋಸ್ಕರ ನನ್ನ ಪಕ್ಷವನ್ನು ನಾನು ತ್ಯಾಗ ಮಾಡಿದ್ದೇನೆ, ನನ್ನ ಆಸ್ತಿಯನ್ನು ನನ್ನ ಪದವಿಯನ್ನು ತ್ಯಾಗ ಮಾಡಿದ್ದೇನೆ ಅನ್ನೋ ಅಭಿಮಾನ ನಾನು ಪಡ್ತೇನೆ. ನನ್ನ ಧರ್ಮ ಬಿಟ್ಟು ನನಗೆ ಯಾವ ರಾಜಕೀಯವಿಲ್ಲ, ಇದನ್ನು ಕಡತುಂಡಿತವಾಗಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಸೊ ಇಂಥ ಪ್ರಕ್ರಿಯೆಗಳು ಮತ್ತೆ ಮತ್ತೆ ಬರ್ತಾ ಇರೋದಕ್ಕೆ ಅಂದ್ರೆ ಇವತ್ತು ಯತ್ನಾಳ ನೀವು ಯತ್ನಾಳರ ವಿರುದ್ಧ ಮಾತಾಡಿದ್ರೆ, ಯಾಕಂದ್ರೆ ಅವರ ವಿರುದ್ಧ ಬಿಜೆಪಿಯಲ್ಲಿ ದೊಡ್ಡ ದೊಡ್ಡ ಆಕ್ರೋಶ ವ್ಯಕ್ತವಾಗ್ತದೆ, ಈ ಆಕ್ರೋಶದ ಭಾಗವಾಗಲಿಕ್ಕೆ ನೀವು ಬಯಸ್ತಾ ಇದ್ದೀರಿ. ಆದರೆ ಇದು ಇಂಥದ್ದೇ ಮಾತುಗಳನ್ನ ಬೇರೆಯವರು ಕೂಡ ಮಾತಾಡ್ತಾರೆ, ಆಗಲೂ ಕೂಡ ನಿಮಗೆ ಪ್ರತಿಕ್ರಿಯೆ ಹೀಗೆ ಇರ್ತದೆ ಅಂತ ಅನ್ಕೊಳ್ಬಹುದಾ? ಯಾರೇ ಮಾತಾಡಿದ್ರು, ಹಿಂದೆ ಕೂಡ ಯಾರೆಲ್ಲ ಮಾತಾಡಿದ್ದಾರೆ, ಆಗ್ಲೂ ಇದೇ ರೀತಿಯ ಶಬ್ದವನ್ನು ಎತ್ತಿದ್ದೇನೆ. ಎಲ್ಲ ಮಾಧ್ಯಮದಲ್ಲೂ ಹೇಳಿದ್ದೇನೆ, ಯೂಟ್ಯೂಬ್ ಚಾನೆಲ್ ಗೆ ತೆಗೆದುಕೊಂಡಾಗ ಈ ರೀತಿ ಇದೆ. ನಾನು ಹಾಗೆ ಮಾಡಿದಾಗ ನನ್ನ ಪಕ್ಷವರು ನನ್ನ ಅಭಿನಂದಿಸಿದ್ದಾರೆ. ನಿನ್ನ ಸಮುದಾಯಕ್ಕೆ ಅನ್ಯಾಯವಾದಾಗ ಧ್ವನಿ ಎತ್ತತಕ್ಕಂಥದ್ದು ನಿನ್ನ ಕರ್ತವ್ಯ ಅಂತ ಹೇಳಿದ್ದಾರೆ. ಮಾತ್ರ ನೀನು ಧ್ವನಿ ಎತ್ತಿದ್ದಕ್ಕೆ ನಾನು ಅಭಿನಂದಿಸಿದ್ದೇನೆ. ಆಮೇಲೆ ಬ್ಯಾರಿ ಅಕಾಡೆಮಿ ಅಧ್ಯಕ್ಷನಾಗಿ ಬ್ಯಾರಿ ಸಮುದಾಯಕ್ಕೆ ಏನೆಲ್ಲ ಬೇಕು ನಾನು ನನ್ನ ಮುಖ್ಯಮಂತ್ರಿಗಳಲ್ಲಿ ಕೇಳಿದಾಗ ನನಗೆ ಉದಾರವಾಗಿ ಕೊಟ್ಟಿದ್ದಾರೆ, ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರುವುದು ನಮ್ಮ ಸರ್ಕಾರದ ಮೇಲೆ ಅಭಿಮಾನ ಆಗ್ತಾ ಇರುವುದು. ಅದಕ್ಕೆ ಹಿಂದೆ ಇದ್ದವರ ಹಾಗೆ ಅಲ್ಲ, ಗಂಟೆಗಟ್ಟಲೆ ಶಾಸಕರನ್ನು ಕೊಟ್ಟಿರ್ಬೋದು, ಡಜನ್ ಗಟ್ಟಲೆ ಸಚಿವರನ್ನು ಕೊಟ್ಟಿದ್ದಾರೆ. ಏನು ಮಾಡಿದ್ದಾರೆ? ಅವರವರ ಹೆಂಡತಿ ಮಕ್ಕಳನ್ನು ನೋಡಿದ್ದಾರೆ, ಹೊರತು ಸಮುದಾಯಕ್ಕೆ ಏನು ಮಾಡಿಲ್ಲ. ನಮ್ಮಲ್ಲಿ ಸಚಿವರನ್ನು ಕೊಡಲಿಲ್ಲ, ಶಾಸಕರನ್ನು ಕೊಡಲಿಲ್ಲ. ಆದ್ರೆ ಎದೆದಟ್ಟಿ ಹೇಳ್ತೇನೆ, ಅವರಿಗಿಂತ ಹೆಚ್ಚು ನಮ್ಮ ಮತ ಪಡೆಯದೇ ಇದ್ರು ಕೂಡ ಮುಸ್ಲಿಂ ಸಮಾಜಕ್ಕೆ ಅಲ್ಪಸಂಖ್ಯಾತರಿಗೆ ಬಿಜೆಪಿ ಸರ್ಕಾರ ಕೊಟ್ಟಿದೆ. ನಾನು ಅಷ್ಟು ಜನಪ್ರತಿನಿಧಿಗಳೊಟ್ಟಿಗೆ ನಾನು ಒಬ್ಬ ಸವಾಲಾಗಿ ನಾನು ಇರ್ಲಿಕ್ಕೆ ಸಿದ್ದೇನೆ. ಅವರ ಅಂಕಿಅಂಶವನ್ನು ಪಡೆದುಕೊಂಡು ಬಳಿ ನಾನು ಬರ್ತಾ ಇದ್ದೇವೆ. ನಮ್ಮಲ್ಲಿ ಸಚಿವ ಯಾರು ಇಲ್ಲದೆ ಕೂಡ ನಾವು ಮಾಡಿರುವ ಸಾಧನೆ ಬಿಜೆಪಿ ಅಲ್ಪಸಂಖ್ಯಾತರಿಗೆ ಕೊಟ್ಟಿರುವುದು. ನೀವು ಡಜನ್ ಗಟ್ಟಲೆ ನಿಮಗೆ ಸಚಿವ ಸ್ಥಾನವನ್ನು ಕೊಟ್ಟು ಶಾಸಕ ಸ್ಥಾನ ಕೊಟ್ಟರು, ನೀವು ಮುಸ್ಲಿಂ ಸಮಾಜಕ್ಕೆ ಏನು ಮಾಡಿಲ್ಲ ಅಂತ ಹೇಳಿ ಹೇಳುವಂತಹ ದಾಖಲೆ ಸಮೇತ ನಾನು ಅವರ ಮುಂದೆ ಬರಲಿಕ್ಕೆ ನಾನು ಸಿದ್ಧನಿದ್ದೇನೆ. ಓಕೆ ಸರ್, ಧನ್ಯವಾದ ನಿಮಗೆ ಮಾಹಿತಿ ಕೊಟ್ಟದ್ದಕ್ಕಾಗಿ, ಚರ್ಚೆ ಮಾಡಿದ್ದಕ್ಕಾಗಿ. ಸೊ ವೀಕ್ಷಕರೇ, ರಹೀಮ್ ಉಚ್ಚಿಲ್ ಅವರ ಮಾತುಕತೆಯ ಬಳಿಕ ನಾವೀಗ ಹೋಗ್ತಾ ಇರೋದು ಅನ್ವರ್ ಮಾಣಿಪಾಡಿಯವರ ಬಳಿಗೆ. ಅನ್ವರ್ ಮಾಣಿಪಾಡಿಯವರು ರಾಜ್ಯ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದರು ಮತ್ತು ವರ್ಕ್ ವಕ್ಫ್ ಆಸ್ತಿ ಏನಿದೆ ಅದು ಕರ್ನಾಟಕದಲ್ಲಿ ಅದು ಹೇಗೆ ದುರ್ಬಳಕೆ ಆಗ್ತದೆ ಎಂಬುದನ್ನು ಕರ್ನಾಟಕದ ಜನತೆಗೆ ತೋರಿಸಿಕೊಟ್ಟರು, ಅದರ ಬಗ್ಗೆ ತನಿಖೆ ಮಾಡಿದವರು ಮತ್ತು ಆ ವಿಷಯದಲ್ಲಿ ನ್ಯಾಯಾಲಯದಲ್ಲಿ ಹೋರಾಟಗಳನ್ನು ಕೂಡ ಮಾಡ್ತಾ ಬಂದವರು. ಸೊ ಅವರು ಈ ಅಂದರೆ ಮಹಿಳೆಯರಿಗೆ ಅಥವಾ ಅಲ್ಪಸಂಖ್ಯಾತ ಮಹಿಳೆಯರಿಗೆ ಅಥವಾ ಮುಸ್ಲಿಂ ಮಹಿಳೆಯರಿಗೆ ಕೊಡುವಂತಹ ಈ ಹಣದ ವಿಷಯದಲ್ಲಿ ತಮ್ಮ ಅಭಿಪ್ರಾಯವನ್ನು ಏನು ಹೇಳ್ತಾರೆ ಅಥವಾ ಈ ಯತ್ನಾಳ್ ಕೊಟ್ಟ ಪ್ರತಿಕ್ರಿಯೆಗೆ ಅನ್ವನ್ ಮಾಳಿಪ್ಪಾಡಿಯವರ ಪ್ರತಿಕ್ರಿಯೆ ಏನಿದೆ ಅದನ್ನು ನಾವು ತಿಳ್ಕೊಂಡು ಬರೋಣ. ಮೊತ್ತ ಮೊದಲಿದಾಗಿ ಈ ಹಣವೇನು ಕೊಡುತ್ತಾರೆ ನಮ್ಮ ಮಹಿಳೆಯರಿಗೆ ಹೇಳಿದ್ದು ಅದು ಸರ್ಕಾರ ಅಥವಾ ಬೇರೆ ಯಾರಿಂದ ಕೊಡೋ ಹಣ ಅಲ್ಲ, ನಮ್ಮ ವಕ್ಫ್ ಆಸ್ತಿಯಿಂದ ಬಂದ ಹಣ, ವಕ್ಫ್ ಬೋರ್ಡ್ನಲ್ಲಿರೋ ಹಣ. ಅದನ್ನು ದೋಚಿಕೊಳ್ತಾ ಇದ್ದಾರಲ್ಲ, ಅದನ್ನು ದೋಚಿಕೊಳ್ಳದೆ ಸರಿಯಾಗಿ ಇಟ್ಕೊಂಡ್ರೆ ಒಂದೊಂದು ಲಕ್ಷ ಅಲ್ಲ, ಹತ್ತು ಲಕ್ಷ ಪ್ರತಿಯೊಂದು ಮಹಿಳೆ ಕೊಡಬೇಕು, ಆ ಹಣವನ್ನು ಕೊಡ್ತೇನೆ ಎಂದು ಹೇಳಿದ್ದು. ಇದು ಮತ್ತಾರ ಅಪ್ಪನ ಗಂಟೇನು ಅಲ್ಲ. ದ ಮನಿ ದ್ಯಾಟ್ ಬಿಲಾಂಗ್ಸ್ ಟು ಮುಸ್ಲಿಮ್ಸ್ ಆಫ್ ದಿಸ್ ಕರ್ನಾಟಕ ಸ್ಟೇಟ್ ವಿಚ್ ಹ್ಯಾಸ್ ಬಿನ್ ಲೂಟೆಡ್ ವಿಚ್ ದ ಗೌರ್ಮೆಂಟ್ ಈಸ್ ಕೀಪಿಂಗ್ ಮಮ್. ಸರ್ಕಾರ ಇದರಲ್ಲಿ ಈ ವಿಚಾರದಲ್ಲಿ ಕಣ್ಮುಚ್ಚಾಲೆ ಆಡ್ತಾ ಇದೆ. ಯಾಕೆ? ಒಂದು ಮಾತ್ರ ಮತ್ತೊಮ್ಮೆ ತಿಳಿ ಹೇಳ ಬಯಸ್ತೇನೆ ಎಲ್ರಿಗೂ, ನಮಗೆ ಯಾರು ಯಾವ ರೀತಿ ಕೂಡ ಮುಸಲ್ಮಾನರಿಗೆ ಅನುದಾನ ಕೊಡುವ ಅಗತ್ಯವಿಲ್ಲ. ವಕ್ಫ್ ಆಸ್ತಿಯನ್ನು ನಿಭಾಯಿಸಿ ಅದರಲ್ಲಿ ಬರುವ ಕೋಟಿಗಟ್ಟಲೆ ಹಣ, ತಿಂಗಳಿಗೆ 800 ಕೋಟಿಯಿಂದ ಜಾಸ್ತಿ, ಯಾಕೆಂದರೆ ಅದರ ವ್ಯಾಲ್ಯೂವೇ ನಾನು ರಿಪೋರ್ಟ್ ಕೊಟ್ಟ ದಿವಸ 730,000 ಕೋಟಿ ಇತ್ತು. ಅದನ್ನು ಬಿಡಿಸಿಕೊಟ್ಟರೆ ನಮಗೆ ಯಾವ ಸರ್ಕಾರದ ಅನುದಾನವು ಬೇಕಾಗಿಲ್ಲ ಮತ್ತು ಅದನ್ನು ತಡೆ ಹಿಡಿಯಲಿಕ್ಕೆ ಯಾರಿದ್ದಲೂ ಸಾಧ್ಯ ಕೂಡ ಇಲ್ಲ. ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಬೇಕಾಗ್ತದೆ, ಯಾವ ಸರ್ಕಾರವಾದರೂ ಆಗಲಿ ನಮ್ಮ ಬಡಪಾಯಿ ಮುಸಲ್ಮಾನರನ್ನು, ಅಲ್ಪಸಂಖ್ಯಾತ ಮುಸಲ್ಮಾನರನ್ನು ಸರಿಯಾಗಿ ನೋಡಿಕೊಳ್ಳಿ. ಆದ್ದರಿಂದ ಯಾರು ಇದನ್ನು ಟೀಕೆ ಮಾಡೋದು ಸರಿಯಲ್ಲ. ನಮಗೆ ಏನು ಕೊಡಬೇಕೋ, ನಮಗೇನು ಸಿಗಬೇಕೋ, ನಮ್ಮ ಹಕ್ಕು ಏನಿದೆಯೋ ಅದು ನಮ್ಮ ವಕ್ಫ್ ಆಸ್ತಿಗಳ ಮುಖಾಂತರನೇ ನಮಗೆ ಸಿಗುವ ಹಾಗೆ ಆಗಲಿ ಅಂತ ನಾನು ಕಳಕಳಿಯಿಂದ ಯಾರು ಇದಕ್ಕೆ ವಿರೋಧಿಸೋರೋ ಅವರಿಗೆ ಕೇಳಿಕೊಳ್ತೇನೆ. ಯಾರಾದರೂ ಒಬ್ಬ ಬಾಯಿಗೆ ಬಂದಾಗ ಮಾತಾಡಿದರೆ ಅದಕ್ಕೆ ಎಲ್ಲರೂ ಹೊಣೆ ಆಗುವುದಿಲ್ಲ. ಒಂದು ಹೇಳ್ತೇನೆ, ಯಾರು ಅಂತ ಬಾಯಿ ಬಂದ ರೀತಿಯಲ್ಲಿ ಎತ್ತನಾಗಿರ್ಬೋದು, ಬೇರೆ ಯಾರಾಗಿರ್ಬೋದು, ನಮ್ಮ ಧ್ಯೇಯ ಏನಿದೋ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್, ನಮ್ಮ ಪ್ರೀತಿಯ ಪ್ರಧಾನಿಯವರ ವಿಚಾರಧಾರೆ ಏನಿದೆಯೋ ಆ ವಿಚಾರದಲ್ಲಿ
ನಾವು ನಡ್ಕೊಂಡು ಹೋಗಬೇಕಾಗಿದೆ. ಅದಕ್ಕೆ ಅಡ್ಡಿ ಬಂದವರಿಗೆ ನಮ್ಮ ಹಿರಿಯರು ತಕ್ಕ ಶಾಸ್ತ್ರಿಯನ್ನು ಮಾಡಲೇಬೇಕು. ವೀಕ್ಷಕರೇ, ಇಲ್ಲಿ ವ್ಯಕ್ತವಾಗುತ್ತಾ ಇರುವುದು ಏನಂತಂದರೆ, ವಕ್ಫ್ ಆಸ್ತಿ ಅದು ಈ ಸರ್ಕಾರದ ಆಸ್ತಿಯಲ್ಲ, ಅದು ಅಲ್ಪಸಂಖ್ಯಾತರು ಅದರಲ್ಲಿ ಮುಖ್ಯವಾಗಿ ಮುಸ್ಲಿಮರ ಅಭಿವೃದ್ಧಿಗಾಗಿ ಮುಸ್ಲಿಮರಕ್ಕಾಗಿ ಮುಸ್ಲಿಮರಿಗಾಗಿ ವಿನಿಯೋಗಿಸಲ್ಪಡುವಂಥ ಆಸ್ತಿ. ಅದು ಮುಸ್ಲಿಮರ ಅಭಿವೃದ್ಧಿಗಾಗಿ ವಿನಿಯೋಗಿಸಲ್ಪಟ್ಟರೆ ಅದನ್ನು ಪ್ರಶ್ನಿಸುವ ಅಧಿಕಾರ ಯಾರಿಗೂ ಇಲ್ಲ. ಯತ್ನಾಳರಂಥವರು ಸುಖ ಸುಮ್ಮನೆ ವಿವಾದವನ್ನು ಎತ್ತಿ ಪ್ರಚಾರದಲ್ಲಿರಬಲಿಕ್ಕೆ ಬಯಸ್ತಾರೋ ಅಥವಾ ನಾವೆಷ್ಟು ಮುಸ್ಲಿಮರನ್ನು ವಿರೋಧಿಸ್ತೇವೆ ಅನ್ನೋದನ್ನು ಪ್ರಸ್ತುತ ಪಡಿಸಲಿಕ್ಕೆ ಬಯಸ್ತಾರೋ ಗೊತ್ತಿಲ್ಲ. ಬಟ್ ಮುಸ್ಲಿಮರಲ್ಲಿರುವ ಅಂದರೆ BJP ಮುಸ್ಲಿಮರು ಈ ವಿಷಯದಲ್ಲಿ ಹೆಚ್ಚು ಹೆಚ್ಚು ಪ್ರತಿಕ್ರಿಯೆ ಕೊಡಬೇಕಾಗಿದೆ. ಮುಸ್ಲಿಮರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಬಯಸ್ತಾರೆ ಅಂತಾದರೆ ಇಂತಹ ಪ್ರತಿಕ್ರಿಯೆ ಕೊಡುವವರನ್ನು ಹದ್ದುಬಸ್ತನಲ್ಲಿಡುವ ಪ್ರಕ್ರಿಯೆ ಕೂಡ ನಡೀಬೇಕಾಗಿದೆ ಅಂತ ಹೇಳ್ತಾ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.